ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ. ಇವತ್ತು ನೀವಾಗಲೇ ಬಹಳಷ್ಟು ಶಿಕ್ಷಕರು ಕೂಡ ನಿಮ್ಮ ನಿಷ್ಠಾ ತರಬೇತಿಯ ಮೊದಲನೇ ಮಾಡ್ಯೂಲನ್ನು ಸಂಪೂರ್ಣವಾಗಿ ಮುಗಿಸುತ್ತೀರ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಯಾವ ರೀತಿ ಇವತ್ತು ನಾವು ಮುಗಿಸಿದಂತಹ ಮೊದಲನೇ ಮಾಡ್ಯೂಲ್ನ PDF ಅಂದರೆ ಆ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಬನ್ನಿ, ಇಲ್ಲಿಯವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಬನ್ನಿ. ಯಾವ ರೀತಿ ನಾವು PDFನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನಿಮ್ಮ ದೀಕ್ಷಾ ಅಪ್ಲಿಕೇಶನನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲನ್ನು ನೋಡ್ಬೋದು. ಮೊದಲನೇ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮ್ಮ ಪ್ರೊಫೈಲನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡಿದ್ರೆ ನೀವು ಈಗ ಯಾವ ಕೋರ್ಸ್ಗಳನ್ನು ನೀವು ಈಗಾಗಲೇ ಜಾಯ್ನ್ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಈಗ ನಾನು ಮೊದಲನೇ ವಿಡಿಯೋವನ್ನು ಸಂಪೂರ್ಣವಾಗಿ ಮುಗಿಸಿರ್ತೀನಿ. ಮುಗಿಸಿದ ನಂತರ ಒಂದು ದಿನದ ನಂತರ ಅಂದರೆ 24 ಗಂಟೆ ಆಗುತ್ತೆ, ಕೆಲವೊಂದು ಸರಿ 2-3 ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದ ನಂತರ ಕೊನೆಯಲ್ಲಿ ಇಲ್ಲಿ ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸರ್ಟಿಫಿಕೇಟನ್ನು ಪಡೆಯಬಹುದು. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕೆಲವು ಶಿಕ್ಷಕರು ಈಗಾಗಲೇ ತಮ್ಮ ಮಾಡ್ಯೂಲ್ಸನ್ನು ಮುಗಿಸಿರ್ತಾರೆ, ಆದರೂ ಕೂಡ ಅವರಿಗೆ ಇಲ್ಲಿವರೆಗೂ ಈ ಒಂದು 5 ಮಾರ್ಕ್ ಬಂದಿರಲಿಲ್ಲ. ಅವಾಗ ಏನು ಮಾಡಬೇಕು, ಇಲ್ಲಿ ನೀವು ಕಾಣಿಸ್ತಿರೋ ಹಾಗೆ ಒಂದು ಇಲ್ಲೊಂದು ರಿಫ್ರೆಶ್ ಬಟನ್ ಇದೆ. ಈ ರಿಫ್ರೆಶನ್ ಬಟನನ್ನು ಒತ್ತುವ ಮೂಲಕ ನೀವು ನಿಮ್ಮ PDF ಈಗಾಗಲೇ ಜನ್ರೇಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸರ್ಟಿಫಿಕೇಟ್ ಅಂತಕ್ಕಂಥ ಒಂದು ಕಣ್ಣಿನ ಚಿತ್ರ ಇದೆ, ಐ ಬಟನ್ ಇದೆ. ಆ ಐ ಬಟನನ್ನು ನಾನು ಕ್ಲಿಕ್ ಮಾಡ್ತೀನಿ. ಐ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಈ ಒಂದು PDF ಏನಾಗಿದೆ ನನಗೆ ತೋರಿಸುತ್ತೆ. ಈ ಮೂಲಕ ನಾನು ಪೂರ್ಣಗೊಳಿಸಿದಂಥ ಮಾಡ್ಯೂಲ್ನ ಎಲ್ಲ PDFಗಳನ್ನು ಕೂಡ ನನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು. ನಂತರ ಕೆಲವೊಂದು ಶಿಕ್ಷಕರಲ್ಲಿ ಕೆಲವೊಂದು ಸಮಸ್ಯೆ ಉಂಟಾಗ್ತದೆ. ಏನಂದರೆ ತಮ್ಮ ಮಾಡ್ಯೂಲ್ಗಳಲ್ಲಿ ಕೆಲವೊಂದು PDFಗಳನ್ನು ಓದುವ ಸಂದರ್ಭದಲ್ಲಿ ಅವರಿಗೆ ಮಿಸ್ಸಿಂಗ್ PDF ಅಂತ ಒಂದು ಸಮಸ್ಯೆ ಉಂಟಾಗ್ತದೆ. ಆ ಒಂದು ಸಮಸ್ಯೆಯನ್ನು ನಾವು ಯಾವ ರೀತಿ ಅದನ್ನು ಬಗೆಹರಿಸ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಬನ್ನಿ, ಉದಾಹರಣೆಗೆ ನಾನೊಂದು ಇಲ್ಲೊಂದು ಅಭಿನಂದನೆಗಳು ಅಂತಕ್ಕಂಥ ಒಂದು PDF ಫೈಲನ್ನು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಈ ಅಭಿನಂದನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು PDF ಮಿಸ್ಸಿಂಗ್ ಫೈಲ್ ಅಥವಾ ಬೇರೆ ಯಾವುದೇ ಪಠ್ಯಾಂಶಗಳಿಗೆ ಸಂಬಂಧಪಟ್ಟಂತೆ ಒಂದು PDF ಮಿಸ್ಸಿಂಗ್ ಅಂತಕ್ಕಂತಹ ಒಂದು ಸಮಸ್ಯೆ ಏನಾದ್ರು ಎದುರಿಸ್ತಾ ಇದ್ದರೆ ಆ ಒಂದು ಪಠ್ಯಾಂಶನ ಮೊದಲು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಕೆಂಪನೆಯ ಒಂದು ಬಣ್ಣದಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ. ಮೊದಲು ಆ ಡಿಲೀಟ್ ಬಟನ್ನ ನೀವು ಮೊದಲು ಡಿಲೀಟ್ ಮಾಡಿ, ನಂತರ ಆ ಒಂದು ಪಠ್ಯಾಂಶವನ್ನು ನೀವು ಪ್ಲೇ ಮಾಡುವ ಮೂಲಕ ಆ ಪಠ್ಯಾಂಶವು ಆ ಮಿಸ್ಸಿಂಗ್ ಫೈಲ್ ಅಂತಕ್ಕಂತಹ ಒಂದು ಸಮಸ್ಯೆಯಿಂದ ನೀವೇನು ಮಾಡ್ಬೋದು ಹೊರಬರ್ಬೋದು ಅಂತ ಹೇಳ್ತಾ ಇದೇ 15ನೇ ತಾರೀಕು ಒಳಗಡೆ ನಿಮಗೆ ಈಗಾಗಲೇ ಆ 3 ಮಾಡ್ಯೂಲ್ಸ್ಗಳನ್ನು ಸಂಪೂರ್ಣವಾಗಿ ಮುಗಿಸ್ತೀರ ಅಂತ ಭಾವಿಸ್ತಾ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಧನ್ಯವಾದಗಳು.